ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ಹಮಾಸ್ ಇಸ್ರೇಲ್ ಯುದ್ಧದ ನಡುವೆ ಇದೀಗ ಇಸ್ರೇಲ್ನ ಪ್ರಧಾನಿ ನೆತನ್ಯೂಹು ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಒಂದು ಸದ್ಯ ವೈರಲ್ ಆಗ್ತಾ ಇದೆ ಹಾಗಿದ್ರೆ ಏನಿದು ಅಸಲಿ ವಿಡಿಯೋದ ವಿಚಾರ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ ಹೌದು ಹಮಾಸ್ನೊಂದಿಗಿನ ಯುದ್ಧದ ನಡುವೆ ಇಸ್ರೇಲ್ ಪ್ರಧಾನಿ ನೆತನ್ಯೂಹು ವಿರುದ್ಧ ಇಳಿದ ಮಿಲಿಯನ್ ಮಿಲಿಯನ್ಗಳ ಜನಸಮೂಹದ ವಿಡಿಯೋ ಸೋರಿಕೆಯಾಗಿದೆ ಯುದ್ಧವೂ ಮುಂದುವರೆದಂತೆ ನಕಲಿ ಮತ್ತು ತಪ್ಪುದಾರಿಕಳೆಯುವ ನಿರೂಪಣೆಗಳ ವಿರುದ್ಧದ ಹೋರಾಟವು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ತೀವ್ರಗೊಳ್ತಾ ಇದೆ ಈ ಸಂಬಂಧ ವಿಡಿಯೋ ಒಂದು ವೈರಲ್ ಆಗಿದೆ ಇಸ್ರೇಲ್ ಹಮಾಸ್ ಸಂಘರ್ಷದ ನಡುವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ನಕಲಿ ಸುದ್ದಿಗಳ ಪ್ರವಾಹ ಇದಾಗಿದ್ದು ಯುದ್ಧವೂ ಮುಂದುವರೆದಂತೆ ನಕಲಿ ಮತ್ತು ತಪ್ಪುದಾರಿ ಕೆಳೆಯುವ ನಿರೂಪಣೆಗಳ ವಿರುದ್ಧದ ಹೋರಾಟವು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಇದೆ

ಈ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿರುವುದು ಕಂಡುಬಂದಿದೆ ಇದನ್ನು ಇಸ್ರೇಲ್ ಮತ್ತು ಹಮಾಜ್ ನಡುವಿನ ಪ್ರಸ್ತುತ ಯುದ್ದಕ್ಕೆ ಲಿಂಕ್ ಮಾಡುವ ಮೂಲಕ ಹಂಚಿಕೊಳ್ಳಲಾಗುತ್ತಿದೆ ಇಸ್ರೇಲ್ ಪ್ರಧಾನಿ ನೆತನ್ಯೂಹ ವಿರುದ್ಧ ಲಕ್ಷಾಂತರ ಜನರು ಬೀದಿಗಿಳಿದಿದ್ದಾರೆ ಎಂದು ಹೇಳಲಾಗುತ್ತಿದೆ ಇಸ್ರೇಲ್ ಪ್ಯಾಲೆಸ್ತೈನ್ ಹ್ಯಾಷ್ ಟ್ಯಾಗ್ನೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳುವಾಗ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಎಕ್ಸ್ನಲ್ಲಿ ಬಳಕೆದಾರರು ಭಾರತದಲ್ಲಿ ಕೆಲವರು ನೆತನ್ಯೂಹವನ್ನು ಬಲವಾಗಿ ಬೆಂಬಲಿಸುತ್ತಿದ್ದಾರೆ ಎಂದು ಬರೆದುಕೊಂಡಿದ್ದಾರೆ ಆದರೆ ಇಸ್ರೇಲ್ನಲ್ಲಿ ನೆತನ್ಯೂ ವಿರುದ್ಧ ಪ್ರದರ್ಶನಗಳು ನಡೆಯುತ್ತಿವೆ ಅವರನ್ನ ಕೊಲೆಗಾರ ಎಂದು ಬಣ್ಣಿಸಲಾಗುತ್ತಿದೆ ಮತ್ತು ಕೊಲೆಗಾರ ಇದಲ್ಲದೆ ವೈರಲ್ ವಿಡಿಯೋವನ್ನ ಮತ್ತೊಂದು ಎಕ್ಸ್ ಖಾತೆಯಿಂದ ಹಂಚಿಕೊಳ್ಳಲಾಗಿದೆ ಇಸ್ರೇಲ್ನಲ್ಲಿ ಸುಮಾರು ಐದು ಲಕ್ಷ ಜನರು ತಮ್ಮ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ ಎಂದು ಈ ವಿಡಿಯೋ ಹೇಳಿದೆ ತನಿಖೆಯಲ್ಲಿ ವೈರಲ್ ಹಕ್ಕು ತಪ್ಪು ದಾರಿಗಿಳಿಯುವಂತಿದೆ ಈ ವಿಡಿಯೋದ ಜಾಲ ಹುಡುಕುತ್ತಾ ಹೋದಾಗ ಫೆಬ್ರವರಿ ಎರಡ್ ಸಾವಿರದ ಮೂರರಲ್ಲಿ ಇಸ್ರೇಲಿ ಪತ್ರಕರ್ತ ಬರಾಕ್ ರವಿದ್ ಮಾಡಿದ ಟ್ವೀಟ್ ಕಾಣಬಹುದಾಗಿದೆ ಇದರಲ್ಲಿ ವೈರಲ್ ವಿಡಿಯೋದಲ್ಲಿ ಕಾಣಸಿಗುವ ಲಕ್ಷಗಟ್ಟಲೆ ಜನಸಾಗರ ಭಾಗವನ್ನ ಕಾಣಬಹುದು ಟ್ವೀಟ್ನೊಂದಿಗೆ ನೀಡಲಾದ ಮಾಹಿತಿಯ ಪ್ರಕಾರವಾಗಿ ನೆತನ್ಯಾಹು ಸರ್ಕಾರದ ವಿರುದ್ದ ಪ್ರತಿಭಟನೆಯ ಸಮಯದಲ್ಲಿ ಲಕ್ಷಾಂತರ ಜನರು ಬೇದಿಗಿಳಿದ ವಿಡಿಯೋ ನಿಂದ ಬಂದಿದೆ ನ್ಯಾಯಾಂಗ ವ್ಯವಸ್ಥೆ ದುರ್ಬಲವಾಗಿರುವುದೇ ಪ್ರತಿಭಟನೆಗೆ ಕಾರಣ ಎಂದು ಟ್ವೀಟ್ನಲ್ಲಿ ಹೇಳಲಾಗಿದೆ ಮಾರ್ಚ್ ಎರಡ್ ಸಾವಿರದ ಮೂರರಲ್ಲಿ ಬಿಬಿಸಿ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯ ಪ್ರಕಾರವಾಗಿ ಇಸ್ರೇಲ್ ಸರ್ಕಾರವು ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಬದಲಾಯಿಸುವ ಪ್ರಸ್ತಾಪವನ್ನ ತಂದಿದೆ ಇದರಿಂದಾಗಿ ಅಲ್ಲಿ ಪ್ರತಿಭಟನೆಗಳು ಪ್ರಾರಂಭವಾಗಿತ್ತು ಈ ಪ್ರಸ್ತಾವನೆಯಿಂದ ಸುಪ್ರೀಂ ಕೋರ್ಟ್ನ ನಿಯಂತ್ರಣ ದುರ್ಬಲವಾಗಲಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು ಇದಾದ ನಂತರ ಇಸ್ರೇಲ್ ಹಮಾಜ್ ಯುದ್ದಕ್ಕೆ ಸಂಬಂಧಿಸಿದ ಸುದ್ದಿಗಳು ಟ್ವಿಟ್ಟರ್ನಲ್ಲಿ ನಡೆಯುತ್ತಿವೆ ಎಂಬ ವೈರಲ್ ವಿಡಿಯೋದ ಮುಂದಿನ ಭಾಗವನ್ನು ನಾವು ನೋಡಿದ್ದೇವೆ ಇದರೊಂದಿಗೆ ಆಸ್ಟ್ರೇಲಿಯಾದ ಮಾಧ್ಯಮ ಸಂಸ್ಥೆ ಎಬಿಸಿ ಚಾನೆಲ್ನ ಲೋಗೋ ಕೂಡ ಗೋಚರವಾಗುತ್ತಿದೆ ನಾವು ಅದರ ಯೂಟ್ಯೂಬ್ ಚಾನೆಲ್ ಕೂಡ ಹುಡುಕಿ ಆದ್ಮೇಲೆ ಅಲ್ಲಿ ಕಂಡುಕೊಂಡಿತ್ತು ಅಕ್ಟೋಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ ಅಪ್ಲೋಡ್ ಮಾಡಿದ ವಿಡಿಯೋವನ್ನ ಕಂಡುಕೊಳ್ಳಲಾಗಿದೆ ಇದರಿಂದ ವೈರಲ್ ವಿಡಿಯೋದ ಭಾಗವನ್ನ ಏಳು ಸೆಕೆಂಡ್ಗಳ ನಂತರ ನೋಡಬಹುದಾಗಿದೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾದ ಈ ವಿಡಿಯೋದ ವಿವರಣೆಯಲ್ಲಿ ನೀಡಲಾದ ಮಾಹಿತಿಯ ಪ್ರಕಾರ ಇಸ್ರೇಲ್ನಲ್ಲಿ ಡಜನ್ ಗಟ್ಟಲೆ ಪ್ರತಿಭಟನಾಕಾರರು ಒತ್ತೆ ಅಳುಗಳನ್ನು ಹುಡುಕಲು ತಮ್ಮ ಸರ್ಕಾರವು ಹೆಚ್ಚಿನದನ್ನ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ವೈರಲ್ ವಿಡಿಯೋದಲ್ಲಿ ಏನು ತಪ್ಪಾಗಿದೆ ಎಂದು ಅರ್ಥ ಮಾಡಿಕೊಳ್ಳಲು ಇದೆಲ್ಲವೂ ಸಾಕಾಗಿತ್ತು ಆದರೆ ನಾವು ಮತ್ತಷ್ಟು ಹುಡುಕುತ್ತಾ ಹೋದರೆ ಗೂಗಲ್ನಲ್ಲಿ ಸ್ವಲ್ಪ ಸಂಶೋಧನೆ ಮಾಡಿದ ನಂತರ ಅಕ್ಟೋಬರ್ ಹದಿನಾರರಂದು ಬಿಸಿನೆಸ್ ಇನ್ಸೈಟ್ ವೆಬ್ಸೈಟ್ನಲ್ಲಿ ಪ್ರಕಟವಾದ ವರದಿಯನ್ನು ಕಂಡುಕೊಳ್ಳಲಾಯಿತು ಇದರಲ್ಲಿ ಟೈಮ್ಸ್ ಆಫ್ ಇಸ್ರೇಲ್ ಅನ್ನು ಉಲ್ಲೇಖಿಸಿ ಒತ್ತೆಯಾಳುಗಳು ಮತ್ತು ಅವರ ಕುಟುಂಬಗಳೊಂದಿಗೆ ಒಗ್ಗಟ್ಟಿನಿಂದ ಇಕ್ರೇಲ್ನ ಬೇದಿಗಳಲ್ಲಿ ಗಟ್ಟಲೆ ಜನರು ತಮ್ಮ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ವರದಿಯಾಗಿತ್ತು ಈ ಸಮಸ್ಯೆಯನ್ನ ಹೋಗಲಾಡಿಸಲು ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯೂಹು ಅವರ ವಿಧಾನಗಳನ್ನು ಅವರು ವಿರೋಧಿಸುತ್ತಿದ್ದಾರೆ ಮತ್ತು ಒತ್ತೆಯಾಳುಗಳನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ವರದಿಯ ಪ್ರಕಾರವಾಗಿ ಹಮಾಸ್ ಉಗ್ರಗಾಮಿ ಸಂಗೀತೋತ್ಸವದ ಮೇಲೆ ದಾಳಿ ನಡೆಸಿತ್ತು ಈ ದಾಳಿಯಿಂದ ಇಲ್ಲಿಯವರೆಗೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಇಸ್ರೇಲ್ ಸರ್ಕಾರದ ಪ್ರಕಾರ ಹಮಾಸ್ ಉಗ್ರಗಾಮಿಗಳು ನೂರ ತೊಂಬತ್ತೊಂಬತ್ತು ಜನರನ್ನು ಒತ್ತೆಯಾಳಾಗಿ ಇನ್ನು ಒಟ್ಟಾಗಿ ವಿಡಿಯೋದ ಫಲಿತಾಂಶ ಏನಂದ್ರೆ ಒಟ್ಟಿನಲ್ಲಿ ಇಸ್ರೇಲ್ ಸರ್ಕಾರದ ವಿರುದ್ಧ ಲಕ್ಷಾಂತ ಜನರು ಬೀದಿಗಿಳಿದಿರುವ ಎರಡು ವಿಭಿನ್ನ ವಿಡಿಯೋಗಳನ್ನು ಒಟ್ಟುಗೂಡಿಸಿ ದಾರಿ ತಪ್ಪಿಸುವ ಚಿತ್ರವನ್ನ ಪ್ರಸ್ತುತಪಡಿಸುವ ಪ್ರಯತ್ನ ನಡೆದಿದೆ ವೈರಲ್ ವಿಡಿಯೋದಲ್ಲಿ ಕಂಡುಬರುವ ಭಾರೀ ಜನಸಮೂಹವು ಫೆಬ್ರವರಿಯಲ್ಲಿ ನಡೆದ ಪ್ರದರ್ಶನದಿಂದ ಬಂದಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಈ ವೈರಲ್ ವಿಡಿಯೋ ಒಂದು ಸುಳ್ಳು ಸಾಕ್ಷಿ ಎಂಬುದಾಗಿ ಹೇಳಲಾಗ್ತಾ ಇದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ಇವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ